ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ಧ್ಯಾನಕ್ಕಾಗಿರುವಂಥ ವಿಷಯ, ಪ್ರಾಮಾಣಿಕರಾಗಿದ್ದು ಆಶೀರ್ವಾದಗಳನ್ನು ಪಡೆಯಿರಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 84:11 ವಾಕ್ಯ, ಯಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನು. ನೋಡಿ, ನಾವು ಪಾಪಿಗಳಾಗಿದ್ದರೂ ದೇವರು ನಮ್ಮನ್ನು ಕರೆದು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ಶುದ್ಧ ಮಾಡಿ ನಾವು ಪವಿತ್ರ ಜೀವನವನ್ನು ನಡೆಸುವಂತೆ ಸಹಾಯ ಮಾಡ್ತಾರೆ. ನಾವು ನೀತಿವಂತರಾಗಿ ನಡೆಯುವಂತೆ ಆತನೇ ನಮ್ಮನ್ನು ಬಲಪಡಿಸ್ತಾರೆ. ನಮ್ಮ ಜೀವನವನ್ನು ಪವಿತ್ರತೆ, ಪ್ರಾಮಾಣಿಕತೆ ಮತ್ತು ನೀತಿವಂತಿಕೆಯನ್ನು ನೋಡಲು ದೇವರು ಇಷ್ಟಪಡುತ್ತಾರೆ. ನಾವು ಪವಿತ್ರತೆಗಾಗಿ ನಾವು ನೀತಿಯ ಗುಲಾಮರಂತೆ ನಮ್ಮನ್ನು ಸಮರ್ಪಿಸಿಕೊಂಡಾಗ ಆತನು ನಮ್ಮಲ್ಲಿ ನೆಲೆಸಿ ಹೇರಳವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಯಹೂದ್ಯದ ರಾಜನಾದ ಯಹೋಷಾಫಾಟನು ಪ್ರಾಮಾಣಿಕವಾದಂಥ ಯಥಾರ್ಥ ಮನುಷ್ಯನಾಗಿದ್ದ, ದೇವರ ಮುಂದೆ ನೀತಿವಂತನಾಗಿದ್ದ, ದೇವ ಪ್ರಸನ್ನತೆ ಸದಾ ಅವನಲ್ಲಿತ್ತು. ಆತನ ವೈರಿಗಳು ಅವನನ್ನು ಎದುರಿಸಿದಾಗಲೆಲ್ಲ ಅವರನ್ನು ಸೋಲಿಸುವಂತೆ ದೇವರ ಸಹಾಯಕ್ಕಾಗಿ ಮೊರೆ ಇಡುತ್ತಾ ಇದ್ದ. ಅವನ ಜೀವ ಮಾನವೆಲ್ಲ ಜಯದ ಮೇಲೆ ಜಯ ಹೊಂದಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಸಹ ಪ್ರಾಮಾಣಿಕವಾಗಿ ನೀತಿವಂತರಾಗಿ ಜೀವಿಸೋದಾದರೆ ನಮ್ಮ ಜೀವನದಲ್ಲಿ ಕೂಡ ದೇವರು ಜಯದ ಮೇಲೆ ಜಯವನ್ನು ಕೊಡುತ್ತಾರೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಜಯ ಬೇಕಾ? ಪ್ರಾಮಾಣಿಕರಾಗಿ ನೀತಿವಂತರಾಗಿ ಜೀವಿಸಿ. ಒಂದು ಕುಟುಂಬದಲ್ಲಿ ನಡೆದಂಥ ಒಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ ಕೋಪಿಷ್ಠನಾಗಿದ್ದ. ಆಗಾಗ ಆ ಕೋಪದ ನಿಮಿತ್ತವಾಗಿ ಹೆಂಡತಿಯನ್ನು ಹೊಡೆಯುತ್ತಾ ಇದ್ದ, ಮನೆಯಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳನ್ನು ಒಡೆದು ಹಾಕುತ್ತಾ ಇದ್ದ. ಅವನ ಕ್ರೂರವಾದ ನಡವಳಿಕೆಯಿಂದ ಕುಟುಂಬದಲ್ಲಿ ಸಮಾಧಾನವೇ ಇರಲಿಲ್ಲ. ಆದರೆ ಒಂದು ದಿವಸ ದೇವರು ತನ್ನ ಕೃಪೆಯಿಂದ ಆ ವ್ಯಕ್ತಿಯನ್ನು ಮುಟ್ಟಿದರು. ದೇವರು ತನ್ನ ದೈವಿಕವಾದ ಪ್ರೀತಿಯಿಂದ ತುಂಬಿಸಿದರು. ಪವಿತ್ರಾತ್ಮನಿಂದ ಅವನು ತುಂಬಿಸಲ್ಪಟ್ಟನು. ಕೋಪದ ಮನುಷ್ಯನಾಗಿದ್ದ ಅವನು ಪವಿತ್ರಾತ್ಮನ ಅವನ ಮೇಲೆ ಬಂದಾಗ ಪೂರ್ಣವಾಗಿ ಮಾರ್ಪಟ್ಟು ಹೊಂದಿ ತಾಳ್ಮೆಯ ಮನುಷ್ಯನಾಗಿ ಬದಲಾದ. ದೇವರೊಬ್ಬ ವ್ಯಕ್ತಿಯನ್ನು ಸ್ಪರ್ಶಿಸುವುದಾದರೆ, ಮುಟ್ಟುವುದಾದರೆ ಅವನ ಜೀವಿತ ಬದಲಾಗುತ್ತದೆ. ನೋಡ್ರಿ, ಮೋಶೆ ಕೂಡ ಬಹಳ ಕೋಪಿಷ್ಟ. ಒಂದೇ ಒಂದು ಹೊಡೆತಕ್ಕೆ ಐಗುಪ್ತ ಮನುಷ್ಯನನ್ನೇ ಸಾಯಿಸಿಬಿಟ್ನಂತೆ. ನೋಡ್ರಿ, ಹಾಗಾದರೆ ಅದೇ ಕೋಪದಿಂದ ಇಸ್ರಾಯೇಲ್ ಜನರನ್ನು ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದರೆ 20 ಲಕ್ಷ ಇಸ್ರಾಯೇಲ್ರು ಎಂಬುದಾಗಿ ಹೇಳುತ್ತಾರೆ. 20 ಲಕ್ಷದಲ್ಲಿ ಒಂದು 50,000 ಜನರಾದರೆ ಅವ್ನು ಹೊಡೆದೊಡ್ದೇ ಸಾಯಿಸ್ಬೋದಾಗಿತ್ತು, ಅಷ್ಟು ಕೋಪ ಇದ್ದರೆ. ಆದರೆ 40 ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ ದೇವರು ಅವನನ್ನು ಬದಲಾಯಿಸಿಬಿಟ್ರು. ಅವನ ಜೀವನ ಬದಲಾಯಿತು. ಬಹಳ ತಾಳ್ಮೆ ಉಳ್ಳ ವ್ಯಕ್ತಿಯಾಗಿ ಅವನು ಬದಲಾದ. ಮೋಶೆಯನ್ನು ನೋಡಿ ಹೇಳ್ತಾ ಇದ್ದರೆ, ಈ ಪ್ರಪಂಚದಲ್ಲಿ ನಿನ್ನ ಹಾಗೆ ಶಾಂತ ಗುಣ ಉಳ್ಳವನನ್ನು ನಾನು ಎಲ್ಲಿ ನೋಡಲಿಲ್ಲಪ್ಪ ಎಂಬುದಾಗಿ ಹೇಳಿದರು. ನೋಡ್ರಿ, ದೇವರು ನಮ್ಮ ಜೀವಿತವನ್ನು ಮುಟ್ಟುವಾಗ ನಮ್ಮ ಸ್ವಭಾವ ಬದಲಾಗ್ತದೆ. ಒಂದು ವೇಳೆ, ಹೌದು ಪಾಸ್ಟರ್, ನಾನು ಕೂಡ ಬಹಳ ಕೋಪಗೊಳ್ತಾ ಇದ್ದೇನೆ, ಸುಮ್ಮನೆ ಕೋಪ ಬರ್ತಾ ಇದೆ, ಅನೇಕ ಕಾರ್ಯಗಳು ನನ್ನ ಜೀವನದಲ್ಲಿ ನಡೀತಾ ಇದೆ, ದೇವರೇ ನನ್ನನ್ನು ಮುಟ್ಟ್ರಿ, ನನ್ನನ್ನು ಬದಲಾಯಿಸ್ರಿ ಎಂಬುದಾಗಿ ಹೇಳ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಮಾರ್ಪಡಿಸ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವರಿಗೆ ಭಯಪಟ್ಟು ನೀತಿವಂತರಾಗಿ ನೀವು ಜೀವಿಸುವುದಾದರೆ ಸರ್ವಶಕ್ತನಾದ ದೇವರು ಸೈತಾನನ ಕೈಯಿಂದ, ದುಷ್ಟ ಜನರಿಂದ ದೇವರು ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತಾರೆ. ಪ್ರಾಮಾಣಿಕರಾಗಿದ್ದು ದೈವಿಕವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಿತ ಪ್ರಾಮಾಣಿಕವಾಗಿದೆಯ? ನೀತಿವಂತರಾಗಿದ್ದೇವಿಯ? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬರು ನೀತಿವಂತರಾಗಿದ್ದಾರೆ. ದೇವರೇ, ನನಗೆ ಕೃಪೆಯನ್ನು ಕೊಡ್ರಿ, ಬಲವನ್ನು ಕೊಡ್ರಿ, ನನ್ನನ್ನು ನೀವು ನಡೆಸ್ರಿ ಎಂಬುದಾಗಿ ನಾವು ಹೇಳೋಣ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ.
ಕರ್ತನೇ ಈ ದಿನ ಕೂಡ ಸ್ವಾಮಿ ನಾವು ಧ್ಯಾನಿಸಿದ ಹಾಗೆ ಪ್ರಾಮಾಣಿಕವಾಗಿ ನೀತಿವಂತರಾಗಿ ಜೀವಿಸುವ ದೇವರನ್ನು ನೀವು ಆಶೀರ್ವಾದ ಮಾಡುವ ದೇವರು. ದೇವರೇ, ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲಪ್ಪ. ನೀವು ನಮ್ಮನ್ನು ಮುಟ್ರಿ. ಮೋಶೆಯನ್ನು ದೇವರೇ, ನಾವು ಸಾಕ್ಷಿಯಲ್ಲಿ ಕೇಳಿದ ಆ ಪ್ರೀತಿಯ ಸಹೋದರನನ್ನು ಬದಲಾಯಿಸಿದ ಹಾಗೆ ನಮ್ಮ ಸ್ವಭಾವಗಳು ಬದಲಾಗಲಿ. ನಿನ್ನಂತೆ ನಮ್ಮನ್ನು ಮಾರ್ಪಡಿಸ್ರಿ ಕರ್ತನೇ. ವಿಶೇಷವಾಗಿ ಈ ದಿನ ಕೂಡಪ್ಪ, ಈ ಹೊಸ ದಿನದಲ್ಲಿ ನಿನ್ನ ಜನರನ್ನು ಅದ್ಭುತವಾಗಿ ನಡೆಸ್ರಿ. ನೀವು ಹೇಗೆ ಇಸ್ರಾಯೇಲರೊಂದಿಗೆ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿದ್ದರೋ ಅದೇ ಥರ ಈ ದಿನ ನಿನ್ನ ಜನರ ಸಂಗಡ ನೀವು ಜೊತೆ ಇದ್ದು ಅವ್ರನ್ನ ಅದ್ಭುತವಾಗಿ ನಡೆಸ್ರಿ. ಒಂದೊಂದು ಕಾರ್ಯಗಳಲ್ಲಿ ಜಯ ಕೊಡ್ರಿ, ಬಿಡುಗಡೆ ಕೊಡ್ರಿ. ಅದ್ಭುತಕ್ಕಾಗಿ ಕಾದಿರುವವರ ಜೀವನದಲ್ಲಿ ಅದ್ಭುತ ನಡೆಯಲಿ. ಬಲಪಡಿಸುವ ದೇವರಿಂದ ಎಲ್ಲವನ್ನು ಮಾಡಲಿಕ್ಕೆ ನಿನ್ನ ಜನರನ್ನು ಬಲಪಡಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರಾಮಾಣಿಕರಾಗಿದ್ದು ನೀತಿವಂತರಾಗಿದ್ದು ನಮ್ಮ ಜೀವಿತದಲ್ಲಿ ದೈವಿಕವಾದಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನಾನು ಸಹ ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಾಳೆ ಬೆಳಗಿನ ಸಮಯದಲ್ಲಿ ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.